ಸ್ನೇಹಿತರೆ, ನಿತ್ಯಾನಂದ ಸ್ವಾಮೀಜಿ ಯಾರಿಗೆ ಗೊತ್ತಿಲ್ಲ ಹೇಳಿ, ಇವರು ಬೆಂಗಳೂರಿನ ಬಿಡದಿ ಇಲ್ಲಿಂದ ಓಡಿ ಹೋಗಿ ಇವರು ಒಂದು ಬಿಡ ದ್ವೀಪವನ್ನೇ ಖರೀದಿಸಿ ಅಲ್ಲಿ ನಾನೇ ಸ್ವಯಂ ಘೋಷಿತ ದೇವಮಾನವ ಎಂದು ಹೇಳಿಕೊಂಡಿದ್ದಾರಂತೆ. ಇವರು ಇವಾಗ ಅನೇಕ ವಿವಾದಾತ್ಮಕಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಾಣೆಯಾದ ನಿತ್ಯಾನಂದ ಅವರು ಕೈಲಾಸ ವಾಸಿಯಂತೆ ಲ್ಯಾಟಿನ್ ಅಮೆರಿಕ ದಕ್ಷಿಣ ಅಮೆರಿಕ ಖಂಡದಲ್ಲಿರುವ ಗ್ವಿಡನ್ ಒಂದು ದ್ವೀಪವನ್ನು ಖರೀದಿಸಿ ಒಂದು ಕೈಲಾಸ ಲೋಕವನ್ನು ಸೃಷ್ಟಿಸಿ ನಾನೇ ಸ್ವಯಂ ಘೋಷಿತ ದೇವಮಾನವ ಎಂದು ಹೇಳಿಕೊಂಡಿದ್ದಾರೆ. ಮತ್ತೆ ಇವರು ಒಂದು ಪ್ರತ್ಯಕ್ಷವಾದ ದೇಶ ಬೇಕು ಎಂದು ಹೇಳಿ ವಿಶ್ವಸಂಸ್ಥೆಗೆ ಅರ್ಜಿ ಸಲ್ಲಿಸಿದ್ದಾರೆ. ದಕ್ಷಿಣ ಅಮೆರಿಕದ ಖಂಡಕ್ಕೆ ಗ್ವಿಡರ್ ದ್ವೀಪವನ್ನು ಖರೀದಿಸಿದ್ದಾರೆ. ಹೌದು ಸ್ನೇಹಿತರೆ, ಇದರಲ್ಲಿ ಬರೀ ಮಹಿಳೆಯರೇ ಜಾಸ್ತಿಯಂತೆ. ಇದರಲ್ಲಿ ಕನ್ನಡ ಚಲನಚಿತ್ರ ರಂಗದ ಹೆಸರಾಂತ ನಟಿ ರಂಜಿತಾ ಕೂಡ ಸೇರಿದ್ದಾರೆ. ಆದರೆ ಇವಾಗ ಆ ನಟಿ ಬೇರೆ ಯಾರು ಅಲ್ಲ ಎಂದು ತಿಳಿಯುವ ಮೊದಲು ನಮ್ಮ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇವರು ಹೆಸರಾಂತ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಮಿಂಚಿದ್ದಾರೆ. ಅವರು ಬೇರೆ ಯಾರ ಅಲ್ಲ, ಕೌಶಲ್ಯ ಅವರು. ಅವರು ತಮ್ಮ ಅನಾರೋಗ್ಯದ ನಿಮಿತ್ತ ನಿತ್ಯಾನಂದನ ಆಶ್ರಮಕ್ಕೆ ಚಿಕಿತ್ಸೆ ಪಡೆಯಲೆಂದು ಹೋಗಿದ್ದಾರೆ. ಅವರು ಇವಾಗ ಆರೋಗ್ಯ ಸುಧಾರಿಸಿ ಮೊದಲೇ ನಿಂತಿದ್ದಾರಂತೆ. ಆದರೆ ಅವರು ವಾಪಸ್ಸಾಗದೆ ಸನ್ಯಾಸವನ್ನು ಸ್ವೀಕರಿಸಿ ಅವರ ಆಶ್ರಮದಲ್ಲೇ ಉಳಿದುಕೊಂಡಿದ್ದಾರಂತೆ.